ಇನ್ನು ಅನಂತ್ ಕುಮಾರ್ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಕಂಬನಿ ಮಿಡಿದಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ನಾನು ಬೆಳಗಿನ ಜಾವ ದುಬೈನಲ್ಲಿ ಕೇಳಿ ದಿಗ್ಭ್ರಾಂತನಾದೆ. ನಾನು 1996 ಪ್ರಧಾನಮಂತ್ರಿ ಆದಾಗ ಅವರು ಲೋಕಸಭೆಗೆ ಆಯ್ಕೆಯಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಮೊದಲನೇ ಬಾರಿಗೆ ಲೋಕಸಭಾ ಪ್ರವೇಶ ಮಾಡಿದರು. ಅವರು ಕೇವಲ ಚಿಕ್ಕ ವಯಸ್ಸಿನಲ್ಲಿ ಸಂಸತ್ತಿಗೆ ಪ್ರವೇಶ ಮಾಡಿದ ಮೇಲೆ ಅಂದು ಆಡ್ವಾಣಿಯವರು ಈ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕಟ್ಟತಕ್ಕಂಥದ್ದಕ್ಕೆ ಅವರ ನಾಯಕತ್ವದಲ್ಲಿ ಅನಂತಕುಮಾರ್ ಅವರು ಅವರ ಶಿಷ್ಯರಾಗಿ ಕೊನೆಯವರೆಗೂ ಅವರ ಬೆಲೆ ಸಂಬಂಧವನ್ನು ಉಳಿಸ್ಕೊಂಡು ಬಂದು ರಾಜಕೀಯ ಏರಿಳಿತಕ್ಕೂ ಯಾವುದೇ ಸಂದರ್ಭದಲ್ಲಿ ವಿಚಲಿತರಾಗದೆ ಅವರು ತನ್ನ ನಿಷ್ಠೆಯನ್ನು ತೋರಿಸಿಕೊಳ್ಳುವ ಜೊತೆಗೆ ಕೇಂದ್ರದಲ್ಲಿ ವಾಜಪೇಯಿ ಅವರ ಸರ್ಕಾರ, ಮೋದಿಯವರ ಸರ್ಕಾರ ಎರಡರಲ್ಲೂ ಹತ್ತು ಹಲವಾರು ಇಲಾಖೆಗಳ ಜವಾಬ್ದಾರಿಯನ್ನು ಅತ್ಯಂತ ದಕ್ಷತೆಯಿಂದ ನಿರ್ವಹಣೆ ಮಾಡಿದಂಥ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿ ರಾಜಕಾರಣಿ. ಅವರ ಆರೋಗ್ಯದ ಗುಟ್ಟನ್ನು ಬಿಟ್ಟುಕೊಡಲಿಲ್ಲ ನಮ್ಮ ಯಾರಿಗೂ. ನಾನು ದುಬೈಗೆ ಬರೋದಕ್ಕಿಂತ ಮುಂಚೆ ಅವ್ರನ್ನ ಆಸ್ಪತ್ರೆಗೆ ಹೋಗಿ ನೋಡ್ಲಿಕ್ಕೆ ಸಾಧ್ಯವ ಅಂತ ಹೇಳಿ ವಿಷಯ ಕೇಳಿದಾಗ ಆಸ್ಪತ್ರೆಗೆ ಯಾರನ್ನೂ ಅವ್ರು ನೋಡಲಿಕ್ಕೆ ಬಿಡೋದಿಲ್ಲ, ಇಂಟೆನ್ಸಿವ್ ಕೇರ್ ಇಟ್ಟಿದ್ದಾರೆ. ಅವರು ವಿದೇಶದಿಂದ ಬಂದ ಮೇಲೆ ಇನ್ಫೆಕ್ಷನ್ ಆಗಿ ಮತ್ತೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಹದಗೆಟ್ಟಿದೆ. ನಾವು ಯಾರಿಗೂ ಬಿಡೋದಿಲ್ಲ ಅಂತೇಳಿ ಕಟ್ಟುನಿಟ್ಟಾಗಿ ತಿಳಿಸಿದ ಮೇಲೆ ನಾನು ಹೋಗಿ ನೋಡಲಿಕ್ಕಾಗಲಿಲ್ಲ. ನಾನು ಮೊನ್ನೆ ತಾನೇ ಬಂದೆ ರಾತ್ರಿ ಬೆಳಿಗ್ಗೆ ಬೆಹರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಒಪ್ಪಿಕೊಂಡು ಬಂದಿದ್ದೇನೆ. ನನಗೆ ಈ ವಿಷಯಕ್ಕೆ ಒಂದು ಹೋಗಿ ಅವರ ಪಾರ್ಥಿವ ಶರೀರಕ್ಕೆ ನನ್ನ ಅಂತಿಮ ಗೌರವವನ್ನು ಸಲ್ಲಿಸತಕ್ಕಂಥದ್ದಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯ ಆಗದೇ ಇರೋದ್ರಿಂದ ತಮ್ಮ ಮುಖೇನ ನಾನು ಅವರ ಕುಟುಂಬದವರಿಗೆ ಆಗಿರುವ ಅತ್ಯಂತ ಭೀಕರವಾದಂತಹ ನೋವು ದುಃಖ ಚಿಕ್ಕ ವಯಸ್ಸಲ್ಲೇ ಇಂಥ ದೊಡ್ಡ ಪೆಟ್ಟಿದೆ. ಕರ್ನಾಟಕ ರಾಜ್ಯ ಹಿತಕ್ಕೆ ಸದಾ ಕಾಲದಲ್ಲೂ ಕೇಂದ್ರದಲ್ಲಿ ಏನೇನು ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಲ್ಲವನ್ನೂ ಮಾಡಿಕೊಂಡು ಕನ್ನಡದ ಅಭ್ಯುದಯಕ್ಕೆ ಪ್ರಯತ್ನ ಮಾಡುವಂಥ ಮುಖಂಡರಾದರೂ ಅವರು ಹೋಗ್ಬೋದು. ಮನಸ್ಸಿಗೆ ಅತೀವವಾದ ದುಃಖ ಆಗಿದೆ. ನಾನು ಪಾರ್ಥಿವ ಶರೀರಕ್ಕೆ ಹೋಗಿ ನನ್ನ ಗೌರವ ಸಲ್ಲಿಸಿಕ್ಕಾಗಲಿಲ್ವಲ್ಲ ಅನ್ನೋ ನೋವಿನಿಂದ ನಾನು ತುಂಬ ಮುಂದೆ ನಿವೇದನೆ ಮಾಡ್ಕೊಳ್ತೇನೆ.